ತೋರಿಸ್ತೀನಿ. ಇದು ತುಂಬಾ ಸ್ಪೈಸಿಯಾಗಿ ಟೇಸ್ಟ್ ಆಗಿರುತ್ತೆ, ತುಂಬಾ ಈಜಿಯಾಗಿ ರೆಡಿ ಮಾಡಬಹುದು. ಈ ತರ ಫಿಶ್ ಫ್ರೈ ರೆಸಿಪಿನ ಸಿಂಪಲ್ ಆಗಿ ಹೇಗ್ ಮಾಡೋದು ನೋಡೋಣ. ಫಿಶ್ ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತಗೊಂಡಿದ್ದೀನಿ. ಈ ತರ ಫಿಶ್ ನ ನೈಫ್ ನಲ್ಲಿ ಕಟ್ ಮಾಡ್ಕೋಬೇಕು. ಈ ತರ ಕಟ್ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಫಿಶ್ ಗೆ ಚೆನ್ನಾಗಿ ಅಂಟಿಕೊಳ್ಳುತ್ತೆ. ಈ ತರ ಎರಡು ಕಡೆ ಫಿಶ್ ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ಪೇಸ್ಟ್ ನ ರೆಡಿ ಮಾಡೋಣ. 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೋತಾ ಇದೀನಿ. ಇದು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್. ಇದು ಹಾಕೊಂಡ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲಾ, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕೋತಾ ಇದೀನಿ. ಅರ್ಧ ನಿಂಬೆಹಣ್ಣು ರಸ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆನ ಈ ತರ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆನ ಫಿಶ್ ಗೆ ಅಪ್ಲೈ ಮಾಡೋಣ. ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋತಾ ಇದೀನಿ. ಎಲ್ಲ ಫಿಶಸ್ ಗೆ ಈ ತರ ಮಸಾಲೆ ಅಪ್ಲೈ ಮಾಡ್ಕೊಳ್ಳಿ. ಫಿಶಸ್ ಗೆ ಈ ತರ ಮಸಾಲೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಇದು ಒಂದು ಅರ್ಧ ಗಂಟೆ ಫ್ರಿಜ್ ನಲ್ಲಿ ಇಟ್ಕೊಳ್ಳೋಣ. ಮಸಾಲೆ ಎಲ್ಲ ಫಿಶ್ ಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಟೇಸ್ಟ್ನು ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಆಗಿದ್ಮೇಲೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಹೀಟ್ ಆಗಿದ್ಮೇಲೆ ಫಿಶ್ ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫಿಶ್ ನ ತಗೊಂಡು ಹಾಕೋತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಫಿಶ್ ಚೆನ್ನಾಗಿ ಬೇಯುತ್ತೆ. ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡೆ ಒಳಗಡೆ ಬೇಯಲ್ಲ. ಒಂದು 5 ನಿಮಿಷ ಆಗಿದ್ಮೇಲೆ ಇನ್ನೊಂದು ಕಡೆ ತಿರ್ಸ್ಕೋತಾ ಇದ್ದೀನಿ. ಇದನ್ನ ಎರಡು ಕಡೆ ತಿರ್ಸ್ಕೊಂಡು ಈವನ್ ಆಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನ ಇನ್ನೊಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಎರಡು ಕಡೆ ತಿರ್ಸ್ಕೊಂಡು ಈವನ್ ಆಗಿ ಫ್ರೈ ಮಾಡ್ಕೋಬೇಕು. ಫಿಶ್ ಚೆನ್ನಾಗಿ ಬೇಯುತ್ತೆ. ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಮಾಡ್ಕೊಂಡ್ರೆ ಸಾಕು. ಅಷ್ಟೇ, ತುಂಬ ಸಿಂಪಲ್ ಆಗಿ ಫಿಶ್ ಫ್ರೈ ರೆಡಿ ಆಗಿದೆ. ಇದೇ ತರ ಎಲ್ಲ ಫಿಶ್ ನ ಹಾಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ. ಮನೆಯಲ್ಲೇ ಈ ತರ ಫಿಶ್ ಫ್ರೈ ಮಾಡ್ಕೊಂಡ್ರೆ ತುಂಬಾ ಹೆಲ್ತಿ ಆಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ತರ ಫಿಶ್ ಫ್ರೈ ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ, ನಿಮ್ಗೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.